ಆದ್ರೆ ಇವ್ರು ಸಿದ್ದರಾಮಯ್ಯ ಬಹಳ ಕಾಡಿದ್ರಲ್ಲ ಅದು ಕಾಂಗ್ರೆಸ್ ಹಾಕೊಂಡು ಫುಲ್ ರೊಪ್ತಾವ್ರೆ ಎಸ್ ಇನ್ನ ಐದು ವಿಧಾನಸಭಾ ಕ್ಷೇತ್ರ ಇರ್ತಕ್ಕಂಥ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮೊದಲ ಕ್ಷೇತ್ರ ಶೃಂಗೇರಿ 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 ಕ್ಷೇತ್ರ ನೋಡೋದಾದ್ರೆ ಶೃಂಗೇರಿಲಿ ಅಲ್ಲಿ ಕಾಂಗ್ರೆಸ್ ಶಾಸಕರು ಇದ್ದಾರೆ ರಾಜೇಗೌಡ್ರು ರಾಜೇಗೌಡರು ಬಿಜೆಪಿಯಿಂದ ಜೀವರಾಜ್ ಅವ್ರಿಗೆ ಬಹುತೇಕ ಟಿಕೆಟ್ ಫಿಕ್ಸ್ ಅಂದ್ ಜೆಡಿಎಸ್ ಎಸ್ ಇಂದ ಘೋಷಿತ ಅಭ್ಯರ್ಥಿ ಸುಧಾಕರ್ ಶೆಟ್ರು ಇವ್ರೊಬ್ರೆ ಘೋಷಣೆ ಆಗಿರೋದು ಅಧಿಕೃತ ಹೌದು ಸುಧಾಕರ್ ಶೆಟ್ರು ಕ್ಷೇತ್ರಕ್ಕೆ ಬಂದಾಗ ಇಲ್ಲ ಬಂದ್ರು ಡೆಪಾಸಿಟ್ ಬರಲ್ಲ ಹೋಗ್ಬಿಡ್ತಾರೆ ಅಂತ ಯಾಕ ಮನುಷ್ಯ ಬಂದಾಗ ಬಂದ ಅಂದ್ರು ಬಂದಾಗ ಏನೋ ಸ್ವಲ್ಪ ದಿನ ಓಡಕ್ತಾರೆ ಅಂದ್ರು ಈಗ ಗಟ್ಟಿಯಾಗಿ ಬೇರೋದಂಗ್ ಕಾಣ್ತಾರೆ ಗೆಲ್ಲ ಮಟ್ಟಕ್ಕಲ್ಲ ಇವತ್ತೆ ಹೌದು ಅಡಕೆ ಬಿಸ್ನೆಸ್ ಇದೆ ಇವ್ರದಲ್ಲ ಹೌದು ಒಂದಷ್ಟು ದಕ್ಷಿಣ ಕನ್ನಡ ಭಾಗ ಆ ಭಾಗಕ್ಕೆ ಏನ್ ಬರುತ್ತಲ್ಲ ಇಪ್ಪತ್ತೈದು ಸಾವಿರ ಇಂದ ಸಾವಿರ ಆ ಭಾಗದ ಮತದಾರನ ಬಿಜೆಪಿ ವೋಟರ್ಸ್ನ ಜೆ ಡಿ ಕಡೆ ಸೆಳೆಯೋ ಕೆಪಾಸಿಟಿ ಇದೆ ಇವರು ಹೌದು ಈಗಾಗ್ಲೇ ಒಂದಷ್ಟು ಕ್ಯಾಚ್ ಹಾಕೊಂಡವ್ರೆ ಅಂತ ಮಾಹಿತಿ ಅಂದ್ರೆ ಸುಧಾಕರ್ ಶೆಟ್ರು ಸುಮ್ನೆ ನಿಲ್ಲಕ್ಕೆ ಬಂದಿಲ್ಲ ಗೆಲಾಕೆ ಗೆದ್ಬಿಟ್ರು ಅಂತ ಹೇಳ್ತಾ ಇಲ್ಲ ಬಟ್ ಫೈಟ್ ಬಿಟ್ವೀನ್ ಬಿಜೆಪಿ ಮತ್ತೆ ಕಾಂಗ್ರೆಸ್ ಇಲ್ಲಿ ಅವರಿಬ್ರು ನಡುವೆ ಹಣಹಣಿ ಆಗಿದ್ರೆ ಬಿಜೆಪಿ ಗೆ ಅನುಕೂಲ ಸುಧಾಕರ್ ಶೆಟ್ರು ಎಂಟ್ರಿ ಸುಧಾಕರ್ ಶೆಟ್ರು ಕ್ಯಾಚ್ ಆಗ್ತಿರದೆ ಬಿಜೆಪಿ ಮತದಾರರಿಗೆ ನಿಜ ಇದೆ ದೊಡ್ಡ ಮಟ್ಟಿಗೆ ಇದು ಮುಸ್ಲಿಮ್ರು ಮತ್ತೆ ಕ್ರಿಶ್ಚಿಯನ್ಸ್ ಮತ ಸಂಪೂರ್ಣ ಕಾಂಗ್ರೆಸ್ಗೆ ಅದೇ ಡಿಸ್ಟರ್ಬ್ ಆಗಲ್ಲ ಅವ್ರ ಕಾಂಗ್ರೆಸ್ ಬಿಟ್ಟು ಬೇರೆಯವ್ರಿಗೆ ಹಾಕಲ್ಲ ಸದ್ಯಕ್ಕೆ ಸುಧಾಕರ್ ಶೆಟ್ಟಿ ಅವರ ಆರ್ಭಟ ಬಿಜೆಪಿಯ ಜೀವರಾಜ್ ಅವರಿಗೆ ಸಂಕಷ್ಟ ಹೌದು ಅನ್ನೋ ತರ ಆಗಿದೆ ಸೊ ರಾಜೇಗೌಡರು ಕೆಪಾಸಿಟಿ ಮೇಲೆ ಬರ್ತಾರ ಓಟ್ ಅಲ್ಲ ಇವು ವರ್ಸಸ್ ಆಗಿರೋ ರಾಜೇಗೌಡರಿಗೆ ಇಲ್ಲ ನಿಜ ತ್ರಿಕೋ ಅಂದ್ರೆ ಸುಧಾಕರ್ ಶೆಟ್ಟರು ಓಟ್ ನ ಶೇರ್ ನ ಜಾಸ್ತಿ ಪಡಿತಾ ಇರೋ ಪರಿಣಾಮ ಅದು ಬಿಜೆಪಿಗೆ ಹೊಡಿತಾ ಬೀಳ್ತಾ ಇದೆ ಜೀವರಾಜ್ ಅವರಿಗೆ ಅದು ರಾಜೇಗೌಡ್ರಿಗೆ ಅನುಕೂಲ ಆಗ್ತಿದೆ ಕರ್ನಾಟಕ ಟಿವಿ ಫೆಬ್ರವರಿ ಸರ್ವೇ ಅಲ್ಲಿ ಶೃಂಗೇರಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಬಿಕಾಸ್ ಆಫ್ ಜೆಡಿಎಸ್ ಬಿಜೆಪಿ ಮತಗಳನ್ನ ಸೆಳೆಯುತ್ತಿರುವ ಕಾರಣ ಕಾರಣ ಎಸ್ ಮುಂದಿನ ಕ್ಷೇತ್ರ ಮುಂದಿನ ಕ್ಷೇತ್ರ ಮೂಡಿಗೆರೆ ಇಲ್ಲಿ ಎಂ ಪಿ ಕುಮಾರಸ್ವಾಮಿ ಅವರು ಬಿಜೆಪಿಯಿಂದ ಅವ್ರಿಗೆ ಟಿಕೆಟ್ ಕೊಡಬೇಕು ಅನ್ನೋ ಚರ್ಚೆಗಳು ಕೂಡ ನಡೀತಾ ಇದೆ ಯಾಕೆಂದ್ರೆ ಈಶ್ವರಪ್ಪನ್ಗೆ ಕೊಡ್ತೀನಿ ಮತ್ತೊಬ್ಬರಿಗೆ ಕೊಡ್ತೀನಿ ಅಂದಾಗ ಇಲ್ಲಿ ಎಂ ಪಿ ಕುಮಾರಸ್ವಾಮಿ ಕೊಡ್ಬೇಕು ಜನ ಹೇಳ್ತಿರೋದು ಕಾಂಗ್ರೆಸ್ ಅಲ್ಲಿ ಆಮೇಲೆ ಆಗನ್ಬಿಟ್ಟು ಬಿಜೆಪಿ ಇನ್ನೊಬ್ರು ನರೇಂದ್ರ ಅಂತ ಅವ್ರ ಹೆಸರು ಕೂಡ ತುಂಬಾ ಜೋರ ಓಡಾಡ್ತಾ ಇದೆ ಸಂಘ ಪರಿವಾರದವರು ಅವರು ಕೂಡ ವಿ ಆರ್ ಎಸ್ ಹಾಕ್ಬಿಟ್ಟು ಬಂದವ್ರೆ ಕಾಲೇಜಿಗೆ ಗೆ ಹಾಕ್ಬಿಟ್ಟು ಬಂದವರು ಏನ್ ಆ ಗ್ರಂಥ ಪಾಲಕರಾಗಿದ್ರು ಮತ್ತೊಂದ್ ಕಡೆ ನಯನ ಮೋಟಮ್ಮ ಮತ್ತು ನಾಗರತ್ನ ಕಾಂಗ್ರೆಸ್ ಇಂದ ಜೆಡಿ ಎಸ್ ಇಂದ ಬಿ ಬಿ ನಿಂಗಯ್ಯ ಇಲ್ಲಿ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ವರ್ಸಸ್ ಜೆಡಿಎಸ್ ತ್ರಿಕೋನ ಸ್ಪರ್ಧೆ ಅಂದ್ರೆ ತಪ್ಪಾಗೋದಿಲ್ಲ ತ್ರಿಕೋನ ನೋಡಿ ಬಹಳ ಮಜಾ ಇದೆ ಅಂದ್ರೆ ಎಂಟ್ರಲ್ ಬಿಜೆಪಿ ಹದ್ಮೂರಲ್ಲಿ ಜೆಡಿಎಸ್ ಹದಿನೆಂಟ್ರಲ್ಲಿ ಬಿಜೆಪಿ ಎರಡನೇ ವಿಚಾರ ಅಂದ್ರೆ ಕಾಂಗ್ರೆಸ್ಗಿಂತ ಹೆಚ್ಚಾಗಿದ್ದು ಬಿಜೆಪಿ ಜೆಡಿಎಸ್ಗೆ ಹೊಲಿತಾ ಇರೋ ಕ್ಷೇತ್ರ ಹೌದು ಇಲ್ಲಿ ಎಂ ಪಿ ಕುಮಾರಸ್ವಾಮಿ ಅದೇನೇ ಆಗಿರ್ಲಿ ಅವರು ಪರ್ಸನಲ್ ಮ್ಯಾಟ್ರಿಗಳು ಅವು ಎಲ್ಲ ಇರ್ಬಹುದೇನು ಮನುಷ್ಯ ಶಾಸಕ ಆಗಿದ್ರು ಗ್ರಾಮ ಪಂಚಾಯತಿ ಲೆವೆಲ್ ಅಲ್ಲಿ ಜನಗಳ ಜೊತೆ ಮಾತಾಡ್ತಾರೆ ಬರೀತಾರೆ ಅವೈಲಬಿಲಿಟಿ ಇದಾರೆ ಬಗ್ಗೆ ಒಂದು ಪೂರಕವಾದ ವಾತಾವರಣ ಇದೆ ಹೌದು ಮತ್ತೆ ಯಾಕೆ ಕೊಡ್ತಿರೋ ಟಿಕೆಟ್ ಅವರು ಹೌದು ಆಮೇಲೆ ಹೌದು ಚೇಂಜ್ ಮಾಡಬೇಕು ಈಗ ಬಂದ್ರು ಸಿಂಪಲ್ ಮನುಷ್ಯ ಅನ್ಕೊಂಡು ಎಷ್ಟು ಜನ ಎಮ್ ಎಲ್ ಎ ನೀವೇ ಹೇಳ್ತಿರ್ ಶಿವ ಎಂ ಎಲ್ ಎ ಎಮ್ ಎಲ್ ಎ ಆದವರು ಎಮ್ ಎಲ್ ಎ ಕೆಲಸಗಳನ್ನ ಮಾಡಿಸಬೇಕಾಗಿತ್ತು ಆ ವಿಚಾರದಲ್ಲಿ ಫೇಲ್ ಆಗಿದ್ದಾರೆ ಹೌದು ಎಂ ಪಿ ಸ್ವಾಮಿ ಒಬ್ಬ ಶಾಸಕ ಆಗಿ ಮೂಡಿಗೆರೆಗೆ ಮಾಡಬೇಕಾದಂತ ಕೆಲಸದ ವಿಚಾರದಲ್ಲಿ ಫೇಲ್ ಆಗಿದ್ದಾರೆ ಒಬ್ಬ ಶಾಸಕ ಸಿಂಪಲ್ ಆಗಿ ಹೇಗಿರ್ಬೇಕು ಅದ್ರಲ್ಲಿ ಪಾಸ್ ಆಗಿದ್ದಾರೆ ಇವಾಗ ಸಿಂಪಲ್ ಆಗಿ ಆಗಿದ್ಬಿಟ್ರೆ ಕೆಲಸ ಮಾಡೋಣ ಅವನು ಅಂತ ಜನ ಕೇಳ್ತಾರೆ ಬಟ್ ಇಲ್ಲಿ ಏನು ಅಂತಂದ್ರೆ ನಯನ ಮೋಟಮ್ಮ ಮೋಟಮ್ಮ ಓಟ್ ಹಾಕೋದು ನಯನ ಮೋಟಮ್ಮ ಯಾಕೆ ಓಟ್ ಹಾಕ್ತಾರೆ ಸೇಮ್ ಕಾಗೋಡ್ ತಿಮ್ಮಪ್ಪನ ಮಗಳಿಗೆ ಯಾಕೆ ಹೌದು ಏನ್ ಮೂಡಿಗೆಲ್ಲ ಬೇರೆ ದಲಿತ್ರ ಯಾರು ಇಲ್ವಾ ಹೌದು ರಾಜಕಾರಣವನ್ನ ಫ್ಯಾಷನ್ ಮಾಡ್ಕೊಂಡವ್ರಿಗಲ್ಲ ರಾಜಕಾರಣ ಯಾಕೆ ಈ ವಿಷಯ ನಾನು ಒತ್ತಿ ಒತ್ತಿ ಹೇಳ್ತಾ ಇದೀನಿ ಅಂತಂದ್ರೆ ಯುವಕರು ರಾಜಕಾರಣಕ್ಕೆ ಬರಬೇಕು ಯುವ ಜನ ರಾಜಕಾರಣಕ್ಕೆ ಬರಬೇಕು ಆದ್ರೆ ಹೋರಾಟದಲ್ಲಿ ಇದ್ರೆ ರಾಜಕಾರಣಕ್ಕೆ ನಿಜ ಜನರ ಕಷ್ಟಗಳನ್ನ ಅರ್ಥ ಮಾಡಿಕೊಂಡು ನಾಲ್ಕೈದು ವರ್ಷ ಸುತ್ತಾಡಿ ಮೂಡಿಗೆರೆ ಪ್ರತಿ ಹಳ್ಳಿಗೆ ಹೋಗಿ ಏನೇನಾಗಬೇಕು ಇಲ್ಲಿ ನಮ್ಮಅಮ್ಮ ಏನ್ ಮಾಡ್ಲಿಲ್ಲ ಬಿಜೆಪಿಯವ್ರು ಏನ್ ಮಾಡ್ಲಿಲ್ಲ ಜೆಡಿಎಸ್ ಶಾಸಕರ ಮಾಡಲಿಲ್ಲ ಮಾಡ್ಲಿಲ್ಲ ನಾನೇನ್ ಮಾಡಬಹುದು ಅಂತ ಸ್ಟಡಿ ಮಾಡಿ ಬಂದ್ರೆ ಟಿಕೆಟ್ ಕೊಟ್ಟದ್ದು ಅರ್ಥ ಇದೆ ಅರ್ಥ ಇದೆ ಮೋಟಮ್ಮ ಕಾಂಗ್ರೆಸ್ ತಪ್ಪು ಮಾಡ್ತಿದೆ ಅಂತ ಅರ್ಥ ನಿಜ ಏ ನನ್ನ ಈ ಹೇಳ್ತಾ ಊರು ಉದ್ದಾರ ಮೂಡಿಗೆರೆ ಅಭಿವೃದ್ಧಿಯ ದೃಷ್ಟಿಯಲ್ಲಿ ಯಾರು ಕ್ಯಾಂಡಿಡೇಟ್ ಆಗ್ತಾರೋ ಅವ್ರು ಗೋಟ್ ಹಾಕೋದು ಒಳ್ಳೇದು ಈ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಬಿಟ್ಟು ಅದಾಗಬೇಕು ನಾಟ್ ಓನ್ಲಿ ಮೂಡಿಗೆರೆ ಇನ್ನೂರ ಇಪ್ಪತ್ನಾಕು ಕ್ಷೇತ್ರದಲ್ಲಿ ಆಗ್ಬೇಕಾಗಿರೋದು ಅದೇನೆ ಹೌದು ಯಾರು ನನಗೆ ನಾನು ಬಂದಿರೋದು ಎಂ ಎಲ್ ಎ ಆಗಿ ಮೆರಿಯಾಕಲ್ಲ ಜನಗಳ ಸಮಸ್ಯೆಗಳನ್ನ ಹರಿಯಾಕೆ ಅಂತ ಯಾರು ಬರ್ತಾರಲ್ಲ ಆಗ ಮಾತ್ರ ಕ್ಷೇತ್ರ ಉದ್ಧಾರ ಆಗತ್ತೆ ಏನಿಯೋ ಅದು ಏನ್ ಮಾಡೋದು ಸದ್ಯಕ್ಕೆ ಜನಗಳ ಮುಂದೆ ಆಪ್ಷನ್ ಇರೋದು ಮೂರು ಯಾರ ನಿಮ್ಮ ಕ್ಷೇತ್ರದಲ್ಲಿ ಯಾರ ಮೂಡಿಗೆರೆ ಅವರು ನೋಡ್ತಿದ್ರೆ ನಿಮ್ ಕ್ಷೇತ್ರ ಯಾರ ಎಲ್ಲ ನೋಡ್ತಿದ್ರೆ ನಿಮ್ಮ ಕ್ಷೇತ್ರದಲ್ಲಿ ಒಬ್ಬ ಎಜುಕೇಟೆಡ್ ನಾನು ಎಮ್ ಎಲ್ ಎ ಆಗಿ ಕೆಲಸ ಮಾಡ್ತೀನಿ ಅಂತ ಪಟ್ಟಿ ಇಟ್ಕೊಂಡು ಮುಂದೆ ಬಂದ್ರೆ ಅತನ ಗೋಟಾಕಿ ಹೌದು ಹೇಳ್ಬೋದು ಅದೇ ಒಳ್ಳೇದು ಹೇಳಕೆ ಅಂತಪ್ಪೇ ನಾವು ಹೇಳ್ಬಹುದು ಅಂತ ಸೊ ಮೂಡಿಗೆರ್ಲಿ ಕರ್ನಾಟಕ ಫೆಬ್ರವರಿ ಸರ್ವೆಯ ಪ್ರಕಾರ ಬಿಜೆಪಿ ಮಣ್ಣಿನ ಕಾಯ್ದುಕೊಂಡಿದೆ ಬಿಜೆಪಿ ನೀವು ಕ್ಷೇತ್ರಕ್ಕೆ ಹೋಗಿದ್ರಲ್ಲ ಹೌದು ಏನ್ ಕತೆ ಇಲ್ಲ ಅಲ್ಲಿ ಎಂ ಪಿ ಕುಮಾರಸ್ವಾಮಿ ಪರವಾಗಿ ಜನ ಇದ್ದಾರೆ ಪಕ್ಷವನ್ನ ಬದಿಗಿಟ್ಟು ಅವ್ರು ಇಂಡಿಪೆಂಡೆಂಟ್ ಆಗಿ ನಿಂತರೂ ಎಲೆಕ್ಷನ್ ಮಾಡಿಸ್ತಾರೆ ಎಂ ಪಿ ಕುಮಾರಸ್ವಾಮಿ ಗೆಲ್ತಾರೆ ಅಲ್ಲ ಎಲೆಕ್ಷನ್ ಆಗುತ್ತೆ ಬಿಜೆಪಿ ಸೋಲ್ಸ ಕೆಪಾಸಿಟಿ ಇದೆ ಎಂ ಪಿ ಕುಮಾರಸ್ವಾಮಿ ಇಂಡಿಪೆಂಡೆಂಟ್ ಆಗಿ ಹೋಗಿ ಗೆಲ್ಲ ಬಟ್ ಬಿಜೆಪಿ ಸೋಲ್ಸ ಕಣ್ಣಾಗ್ತಾರೆ ಖಂಡಿತ ಆಗ್ತಾರೆ ಅದೆಲ್ಲ ಆಗುತ್ತೆ ಸಾಧ್ಯ ಆಗುತ್ತೆ ಮುಂದಿನ ಕ್ಷೇತ್ರ ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿಯವರ ಕ್ಷೇತ್ರ ಬಾವಿ ಮುಖ್ಯಮಂತ್ರಿ ಎಂದೇ ಕೆಲವರು ಹೇಳುವಂತ ಅವರ ಸಿಟಿ ಕ್ಷೇತ್ರ ಇಲ್ಲಿ ಗಾಯತ್ರಿ ಶಾಂತೇಗೌಡರ ಕಾಂಗ್ರೆಸ್ ಎಚ್ ಡಿ ತಮ್ಮಯ್ಯ ಮೊನ್ನೆ ಬಿ ಎಚ್ ಹರೀಶು ಕಳೆದ ಬಾರಿ ಜೆಡಿಎಸ್ ಇಂದ ಸ್ವತವರು ಮೂರು ಜನರು ಕೂಡ ಇದ್ದಾರೆ ಜೆಡಿಎಸ್ ಇಂದ ತಿಮುಶೆಟ್ಟಿ ಅಂತ ಒಂದು ಕ್ಯಾಂಡಿಡೇಟ್ ಅನ್ನು ಅನೌನ್ಸ್ ಮಾಡಿದ್ದಾರೆ ಅಷ್ಟೇ ಇಲ್ಲಿ ಸಿಟಿ ರವಿ ದೊಡ್ಡ ಮಟ್ಟಿಗೆ ಗೆಲ್ತೀನಿ ಅಂತ ಹೇಳ್ತಾ ಇದಾರೆ ನಾನು ಕೂಡ ಮನೆ ಸಂದರ್ಶನ ಮಾಡಿದ್ವಿ ನೀವು ಟಾಕ್ ಎಲ್ಲ ಮಾಡಿದ್ವಿ ಕಾನ್ಫಿಡೆನ್ಸ್ ನಾವು ಕೇಳಿದ್ವಿ ನಿಮ್ಮನ್ನ ಏನ್ ಆರೋಪ ಮಾಡ್ತಾರಲ್ಲಪ್ಪ ಹಿಂಗ ಹಿಂಗೆ ಹಿಂಗ ಹಿಂಗ ಹಿಂಗೆ ಅದು ಇಲ್ಲ ಸಿಟಿ ರವಿ ಕೋಟಿ ರವಿ ಲೂಟಿ ರವಿ ಅಂತಾರಲ್ಲ ಏನ್ ಹೇಳ್ತೀರಿ ಅಂದ್ರೆ ಹೌದು ಕೋಟಿ ಗಟ್ಲೆ ಕೆಲಸ ಮಾಡಿದೀನಿ ಜನರ ಮನಸನ್ನ ಲೂಟಿ ಮಾಡಿದೀನಿ ಹೌದು ಹಾಗಾಗಿ ಕರೀತಾರೆ ಅದು ಅದರ ಸೊ ಸಿಟಿ ರವಿ ನೀವು ಚಿಕ್ಕಮಗಳೂರ್ಗೆ ಹೋಗಿದ್ರಿ ಹೌದು ಇಲ್ಲೇನೋ ಗಾಯತ್ರಿ ಶಾಂತೇಗೌಡರು ಮೊದಲಷ್ಟೇ ಜೋಶ್ ಇದ್ರೆ ಬೇರೆ ಆಗಿರೋದು ಹೌದು ಬಟ್ ಇಲ್ಲೇನೋ ಲಿಂಗಾಯತರು ಕುರುಬರು ಮುಸಲ್ಮಾನರು ಒಂದಾದರೆ ಕಾಂಗ್ರೆಸ್ ಅವಕಾಶ ಅಂತ ವೋಟಿಂಗ್ ಆಗದೆ ಬೇರೆ ತರಲ್ಲ ಹಿಂದೂ ಮುಸ್ಲಿಂ ಮುಸ್ಲಿಮ್ ವೋಟಿಂಗ್ ಆಗತ್ತೆ ಹೌದು ನಿಜ ಇಲ್ಲಿ ಬಟ್ ಓಕೆ ಏನ್ ಕತೆ ನೀವು ಹೋಗಿದ್ರಲ್ಲ ಕರೆಕ್ಟ್ ಆಗಿ ಹೇಳ್ಬೇಕು ಕರೆಕ್ಟ್ ಆಗಿ ಹೇಳ್ಬೇಕಂದ್ರೆ ನಾವು ಹಿಂದೆ ನವೆಂಬರ್ ಸರ್ವೆಲ್ಲೇ ಹೇಳಿದ್ವಿ ಸಿಟಿ ರವಿ ಆಪ್ತಾರೊಬ್ಬರು ಅವ್ರ ಹೆಸರು ಕೂಡ ಹೇಳಿದ್ವಿ ಎಚ್ ಡಿ ತಮ್ಮಯ್ಯ ಅವರು ಬಿಜೆಪಿಯಲ್ಲಿ ಟಿಕೆಟ್ ನ ಪ್ರಬಲ ಆಕಾಂಕ್ಷಿ ಆಗಿದ್ದಾರೆ ಟಿಕೆಟ್ ಕೇಳದಂಗೆ ಮಾಡೋ ಯಾವ ಕಾರಣಕ್ಕೂ ಕೊಡಲ್ಲ ಆಮೇಲೆ ಕಾಂಗ್ರೆಸ್ ಬಂದ್ಬಿಡು ಸುಮ್ನೆ ಕಾಂಗ್ರೆಸ್ ಹೋಗ್ಬಿಟ್ರೆ ಇಷ್ಟ ವರ್ಷ ಪರದಾಡಿದಕ್ಕೆ ಜನ ಬೇಜಾರು ಮಾಡ್ಕತ್ತಾರೆ ಸೇಮ್ ಹಂಗೆ ಆಯ್ತು ಜೋರಾಗಿ ಮೆರವಣಿಗೆ ಎಲ್ಲ ಆಯ್ತು ಬಿಜೆಪಿ ಮಾಡಿದ್ಯಾರ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಹ್ಮ್ ಮುಂದಾಗವ್ರೆ ಮುಂದಾಗವ್ರೆ ಕರ್ಕ ಬಂದ್ರು ಕರ್ಕ ಬಂದ ತಕ್ಷಣ ಗಾಯತ್ರಿ ಶಾಂತೇಗೌಡರು ಸುಮ್ಮನೆ ಬಿಡ್ತಾರ ಈಗ ಎಚ್ ಡಿ ತಮ್ಮ ಕಾಂಗ್ರೆಸ್ ಟಿಕೆಟ್ ಕೊಟ್ಬಿಟ್ರೆ ಎಲ್ಲ ಒಂದಾಗ್ಬಿಡ್ತಾರ ಹಂಗಾರೆ ಹರೀಶ್ ಏನ್ ಮಾಡ್ತಾವ್ರೆ ಜೆ ಡಿ ಎಸ್ ಅಲ್ಲಿ ಸೋತರು ಕೂಡ ಬಂದ್ಬಿಟ್ಟು ಬಿಜೆಪಿ ಓಡಾಡ್ತಾವ್ರೆ ಕಾಂಗ್ರೆಸ್ ಅಲ್ಲಿ ಓಡಾಡ್ತಾವೆ ಜೆ ಡಿ ಎಸ್ ಅಲ್ಲಿ ಸೋತ್ರ ಕೂಡ ಭಾರಿ ಚರ್ಚೆ ನಡೀತಾ ಇದೆ ಗಾಯತ್ರಿ ಶಾಂಟೇಗೌಡ ಕೊಟ್ಟಿದ ತಕ್ಷಣ ಕಾಂಗ್ರೆಸ್ ಅಲ್ಲಿ ಎಲ್ಲರೂ ಒಟ್ಟಾಗಿ ಚುನಾವಣೆ ಮಾಡ್ತಾರೆ ಅನ್ನೋದು ಕಷ್ಟ ಇದು ಸಿಟಿ ರವಿಗೆ ಪ್ಲಸ್ ಮೊದಲನೇ ಅಂಶ ಸೀಟಿ ರವಿಗೆ ಎರಡನೇ ಅಂಶ ಪ್ಲಸ್ ಅಂದರೆ ಇಲ್ಲಿವರೆಗೂ ಕೂಡ ನಾವು ಗೆಲ್ಲಿಸ್ತಿದ್ವಿ ಎಮ್ ಎಲ್ ಎನ ಈ ಸಲ ಚರ್ಚೆ ನಡೀತಿರೋದ್ರಿಂದ ಅವರು ಕೂಡ ಸಿಎಂ ರೇಸ್ ಅಲ್ಲಿ ಇರೋದ್ರಿಂದ ನಾವು ಗೆಲ್ಲಿಸ್ತೀವಿ ಲೀಡಲ್ಲಿ ಅಂತ ಜನ ಹೇಳ್ತಾರೆ ಹಳ್ಳಿಗಳಲ್ಲಿ ಮಾತಾಡ್ತಾರೆ ವಿರೋಧ ಕೂಡ ಇದೆ ಆ ವಿರೋಧ ಸಿಎಂ ಕಾರಣಕ್ಕೆ ರೆಡಿ ಅವರೇ ಜನ ಈ ಸಲ ಈ ಸಲ ಈ ಸಲ ಹಾಕ್ತಾರ ಅಲ್ಲ ಜನ ನಿರ್ಧಾರ ಮಾಡ್ಬೇಕು ಕಾಂಗ್ರೆಸ್ನಲ್ಲಿ ಒಟ್ಟಾಗ್ತಾರ ಪ್ರಶ್ನೆ ಕಾಂಗ್ರೆಸ್ ಅಲ್ಲಿ ಒಟ್ಟಾಗ್ತಾರ ಅನ್ನೋದು ಪ್ರಶ್ನೆ ಕಾಂಗ್ರೆಸ್ ನಲ್ಲಿ ಇರುವವರೆಲ್ಲರೂ ಒಟ್ಟಾಗಿ ನಿಂತರೆ ಬದಲಾಯಿಸ್ಬೋದು ಹೌದು ಸಿಟಿ ರವಿ ಇವತ್ತಿನವರೆಗೂ ನಲವತ್ತೈದು ಪರ್ಸೆಂಟ್ ಮೇಲೆ ಓಟ್ ತಗೊಂಡಿಲ್ಲ ನಲವತ್ತೆರಡು ಪರ್ಸೆಂಟ್ ಮೇಲೆ ಓಟ್ ತಗೊಂಡಿಲ್ಲ ಹ್ಯೂಜ್ ವಿಕ್ಟ್ರಿ ಅನ್ನೋದೇನಲ್ಲ ಆಯ್ತಾ ಎಲ್ಲರೂ ಒಂದಾದರೆ ಯಾಕಂದ್ರೆ ಗಾಯತ್ರಿ ಶಾಂತೇಗೌಡರು ಬಟ್ ಸೂಕ್ತ ಅಂತ ಹೇಳಿದೆ ಗಾಯತ್ರಿ ಶಾಂತೇಗೌಡರು ಪಾಪ ಸ್ವಲ್ಪದಲ್ಲ ಎಮ್ ಎಲ್ ನಿಜ ಇಲ್ಲಿ ಈಗ ಬಂದ್ಬಿಟ್ಟು ಎಮ್ ಎಲ್ ಟಿಕೆಟ್ ಮಿಸ್ ಮಾಡಿದ್ರೆ ಅಲ್ಲಿ ಒಂದಷ್ಟು ಜನ ಕ್ಯಾಚ್ ಆಗತ್ತೆ ಸಿಟಿ ರವಿ ತಮ್ಮ ಹಿಂಗ್ ಕೊಟ್ರೆ ನೆನ್ಮೊನೆ ಬಂದ್ ತಮ್ಮ ಹಿಂಗ್ ಕೊಡ್ತೀರಾ ಅಂತ ಉಳಿದವ್ರ ರೊಚ್ಚ ಕೇಳ್ತಾರೆ ಹೌದು ಹರೀಶ್ ಕೊಟ್ರೆ ಗಾಯತ್ರಿ ಶಾಂತ ತಮ್ಮ ನಾನ್ ಮುಂದೆ ನಂಗೆ ಕೊಡ್ಲಿಲ್ಲ ಅಂತ ಮತ್ತದ್ರೆ ಬೇರೆ ಬೇರೆ ಕತೆ ಆಗತ್ತೆ ಬಗೆರಿಯಾದ ಸಮಸ್ಯೆ ಏನೇ ಆದ್ರೂ ಕರ್ನಾಟಕ ಟಿವಿ ಫೆಬ್ರವರಿ ಸರಿ ಸಿಟಿ ಮುನ್ನಡೆ ಕಾಯ್ಕೊಂಡಿದ್ರೆ ರಿಸಲ್ಟ್ ಇರುತ್ತಾ ಬಹುತೇಕ ಇರುತ್ತೆ ಅಂತರ ಅವ್ರ ಜನ ನಿರ್ಧಾರ ಮಾಡಕ್ ನಾವ್ ಯಾಕಂತರ ಫಸ್ಟ್ ಹೇಳೋದು ಅಂತ ಇರುತ್ತೆ ಹುಷಾರಿದ್ದೀರಿ ಮತ್ತೆ ಡ್ರಾ ಮಾಡ್ಬಿಡ್ತಾರೆ ಸಿಟಿ ರವಿ ಪರವಾಗಿ ಕರ್ನಾಟಕ ಟಿವಿ ಅವರು ಹಿಂಗ ಹೇಳಿದ್ರು ಅಲ್ಲಿ ಹೋದಾಗ ಜನ ನಾವೇ ತಾನೆ ಹೌದು ಆಮೇಲೆ ಜನ ಮಾತಾಡೋದ ಪ್ರಶ್ನೆ ಕೇಳಿದ್ ನಾವೇ ತಾನೆ ಹೌದು ಸಿಟಿ ರವಿ ಅವ್ರ ಮನೆಗೆ ಹೋಗ್ಬಿಟ್ಟು ಸಿಟಿ ರವಿ ಅವರೇ ಸಿಟಿ ರವಿ ಅವರೇ ನಿಮ್ಮನ್ನ ಸಿಟಿ ರವಿ ಕೋಟಿ ರವಿ ಲುಟಿ ರವಿ ಅಂತಾರಲ್ಲ ಅಂತ ಕೇಳಲಾಗ ಅದಕ್ಕೆ ಉತ್ತರ ತಗೊಂಡಿದ್ದ ಹೌದು ಸಿಟಿ ರವಿಯ ಓಟು ಸಿಟಿ ರವಿಯ ನೋಟು ಕಾಂಗ್ರೆಸ್ಗೆ ಓಟು ಅಂತ ಕೂಡ ಜನ ಹಾಕಿದೀವಿ ಏನ್ ಗೊತ್ತಾ ಕಾಮೆಂಟ್ ಆಗರ್ತರ ಇಲ್ಲ ನೀವು ಈಗ ಒಂದು ವೈಟ್ ಶರ್ಟ್ ಆಗಿರ್ತೀರಿ ಶಿವಣ್ಣ ನಿಂಗೆ ವೈಟ್ ಶರ್ಟ್ ಚೆನ್ನಾಗಿ ಕಾಣಲ್ಲ ಅಂದ್ರೆ ಬೇರೆ ಕಲರ್ ರೆಡ್ ಹಾಕ್ತೀನಿ ಅಣ್ಣ ರೆಡ್ ಚೆನ್ನಾಗಿ ಕಾಣಲ್ಲ ನಿಂಗೆ ಅಂದ್ರೆ ಬ್ಲೂ ಹಾಕ್ತೀನಿ ಬ್ಲೂ ಅಂದ್ರೆ ಎಲ್ಲೋ ಎಲ್ಲರನ್ನ ಸಮಾಧಾನ ಮಾಡ್ಸಕ್ ಆಗಲ್ಲ ನಮ್ಮ ಲೆಕ್ಕಾಚಾರ ನಿಲುವು ಒಲವು ವಾಸ್ತವದ ಜೊತೆ ಯಾವುದು ಕಾಮೆಂಟ್ ಹಾಕ ಅವ್ರ ಅವರು ಸರ್ವ ಸ್ವತಂತ್ರರು ಅಲ್ವಾ ಹೌದು ಖಂಡಿತ ಸರ್ವ ಸ್ವತಂತ್ರ ಹಾಕ್ಬೋದು ಮುಂದಿನ ಕ್ಷೇತ್ರ ಮುಂದಿನ ಕ್ಷೇತ್ರ ತರೀಕೆರೆ ಇಲ್ಲಿ ಡಿ ಎಸ್ ಸುರೇಶ್ ಅವರು ಬಿಜೆಪಿಯಿಂದ ಅಭ್ಯರ್ಥಿ ಅವರೇ ಶಾಸಕರು ಮತ್ತೊಂದ್ ಕಡೆ ಆನಂದ ಅಭ್ಯರ್ಥಿ ಘೋಷಣೆ ಆಗಿಲ್ಲ ಅಲ್ಲಿ ಸೀಟಿ ಅಷ್ಟೇ ಅಂತೊಂದ್ ಕಡೆ ಕಾಂಗ್ರೆಸ್ ಅಲ್ಲಿ ಗೋಪಿ ಕೃಷ್ಣ ಮತ್ತು ಶ್ರೀನಿವಾಸ್ ಇಬ್ಬರ ನಡುವೆ ಬಾರಿ ಪೈಪೋಟಿ ನಡೀತಾ ಇದೆ ಇದು ಜೆಡಿಎಸ್ ಅಷ್ಟ ಆಟಕ್ಕಿಲ್ಲ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಕಾಂಗ್ರೆಸ್ ನಲ್ಲಿ ಕೂಡ ಒಂದಾದರೆ ಆಟ ಸುರೇಶ್ ಜೊತೆಗೆ ಆನಂದಪ್ಪ ಅಂತ ಯಾರು ಇನ್ನೊಬ್ರು ಕೇಳ್ತಾವ್ರಂತೆ ಹೌದು ಬಟ್ ನೋಡ್ಬೇಕು ಬಿಜೆಪಿ ಏನೋ ಲೆಕ್ಕಾಚಾರಕ್ಕೆ ಬರುತ್ತೆ ಅಂತ ಆಮೇಲೆ ಎರಡನೇದು ಗೋಪಿಕೃಷ್ಣ ಅಥವಾ ಶ್ರೀನಿವಾಸ್ ಯಾರೋ ಒಬ್ರು ಕೆಪಾಸಿಟಿ ಇರೋ ಅವರೆಲ್ಲ ಟಿಕೆಟ್ ನಾ ಡಿಸೈಡ್ ಆದ್ಮೇಲೆ ಚಿತ್ರಣ ಬದಲಾಗಬಹುದು ಕಾಂಗ್ರೆಸ್ ಟಿಕೆಟ್ ಘೋಷಣೆ ಆಗುವವರೆಗೂ ಬಿಜೆಪಿ ಸುರೇಶ್ ನೆಮ್ಮದಿಯಾಗಿರ್ತಾರೆ ಕರ್ನಾಟಕ ಟಿವಿಯ ಫೆಬ್ರವರಿ ಸರ್ವೇಲಿ ತರೀಕೆರೆಯಲ್ಲಿ ಬಿಜೆಪಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಕಾಂಗ್ರೆಸ್ ಟಿಕೆಟ್ ಆದ ಮೇಲೆ ಚಿತ್ರಣ ಬದಲಾಗುತ್ತೆ ಕಡೆಯ ಕ್ಷೇತ್ರ ಕಡೂರು ಕಡೂರು ವಿಧಾನಸಭಾ ಕ್ಷೇತ್ರ ಹಾಲಿ ಶಾಸಕರು ಬೆಳ್ಳಿ ಪ್ರಕಾಶ್ ಬಿಜೆಪಿ ಅಂಡ್ ಕಾಂಗ್ರೆಸ್ ಇಂದ ಕೆ ಎಸ್ ಆನಂದು ದತ್ತ ಹಿಂಗೆಲ್ಲ ಇದೆ ಅಂಡ್ ಜೆ ಡಿ ಎಸ್ ಇಂದ ಸುನಾಲ್ ಗೌಡ ಪ್ರೇಮ್ ಕುಮಾರ್ ಚೇತನ್ ಕೆಂಪರಾಜು ಚೇತನ್ ಕೆಂಪರಾಜು ಏನೋ ಅಡಾಕಂಡಿರಂತಲ್ಲ ಶಿವಮೊಗ್ಗ ಹೋದಾಗ ಏನ್ ಕತೆ ಅದು ಇಲ್ಲ ಕಡೂರಿಂದ ಒಂದಷ್ಟು ಜನ ಎರಡು ಟಿ ಟಿ ಮಾಡ್ಕೊ ಬಂದ್ಬಿಟ್ಟವ್ರೆ ಎಲ್ಗೆ ಇಲ್ಲಿ ಶಿವಮೊಗ್ಗ ರೂರಲ್ ಓಕೆ ಶಿವಮೊಗ್ಗ ಹೊಳೆವನ್ನೂರ ಹತ್ರ ಹಾ ಬಂದ್ಬಿಟ್ಟವ್ರೆ ಕುಮಾರ್ ಸ್ವಾಮಿ ಅವ್ರ ಚಿಟ್ ಚಾಟ್ ಆಯ್ತು ಎಲ್ಲ ಆಯ್ತು ಎಲ್ಲಾ ಖುಷಿಲ್ ಬರ್ತಾವ್ರೆ ಕರ್ನಾಟಕ ಟಿವಿ ಕರ್ನಾಟಕ ಟಿವಿ ಅಂತ ನಿಮ್ಗೆ ಯಾರೋ ಕಡೂರ್ ಅವರು ಯಾಕಂದ್ರೆ ಕುಮಾರ್ ಸ್ವಾಮಿ ಅವರು ಏ ಕಡೂರಿನ ಜನ ಬಂದೂರ್ ನನ್ಗತ್ ಕೇಳಿಸ್ತಿದೆ ಕಡೂರ್ಗ್ ಹೋಗಿದ್ವಲ್ಲ ಇಲ್ಲಿ ಯಾರೋ ಇದಾರೆ ಏನೋ ಅಂತ ಗೊಂದಲ ಅಲ್ಲಿ ಚೇತನ್ ಕೆಂಪ್ರಾಜು ಅವ್ರಗಳು ಹೇಳೋ ಪ್ರಕಾರ ಅಲ್ಲಿ ಬಂದಿದ್ದವ್ರು ಹೇಳೋ ಪ್ರಕಾರ ನೀವು ಚೇತನ್ ಕೆಂಪರಾಜು ಫೋಟೋ ಆಗ್ತಾ ಇಲ್ಲ ನಾವು ಚೇತನ್ ಕೆಂಪರಾಜು ಅಭಿಮಾನಿಗಳು ಹೌದು ಇರ್ಲಿ ನೀವು ಟಿಕೆಟ್ ಅಫಿಷಿಯಲ್ ಮಾಡ್ಸಿ ಚೇತನ್ ಕೆಂಪರಾಜು ಹಾ ಟಿಕೆಟ್ ಅಫಿಶಿಯಲ್ ಮಾಡ್ಸಿ ನಿಮ್ಮಲ್ಲಿ ಗೊಂದಲ ಇದೆ ಇಲ್ಲ ಚೇತನ್ ಅಣಗೆ ಟಿಕೆಟ್ ಕೊಟ್ಟಿಲ್ಲ ಅಂದ್ರೆ ಜೆಡಿಎಸ್ ಅದ್ ನೀವು ಡಿಸೈಡ್ ಮಾಡಿ ನಾವೇನ್ ಮಾಡಕ್ ಆಗ್ತದೆ ನೀವು ಟಿಕೆಟ್ ಅಫಿಷಿಯಲ್ ಮಾಡಿಸಿ ಇಲ್ಲ ನಾನು ಇಂಡಿಪೆಂಡೆಂಟ್ ಆಗಿ ನಿಲ್ತೀನಿ ಅಂತ ಪ್ರೆಸ್ ಮೀಟ್ ಮಾಡಿಸಿ ಅವಾಗ ಆಟ ಶುರು ಮಾಡೋಣ ಇಲ್ಲಿ ಯಾರು ಅಂತ ಗೊತ್ತಿಲ್ಲ ನಾವು ಯಾರು ಚೇತನ್ ಕೆಂಪ್ರಾಜ್ ಹೆಸರು ಹೇಳಿದಿವಿ ಯಾಕಂದ್ರೆ ಹೌದು ಅಭ್ಯರ್ಥಿ ಅಂತ ಈಗ ಜಾಸ್ತಿ ಪ್ರಚಾರ ಬೇಕು ಅಂದ್ರೆ ಜಾಹೀರಾತು ಕಾಸು ಕೊಟ್ಬಿಟ್ಟು ಬಂದ್ ಕುತ್ಕೊಂಡ್ ಅದೇನ್ ಬೆಳಗಿನ ಸಂಜೆ ಗಂಟೆ ಒಂದ್ ಹಾಕ್ಸ್ಕೊಂಡು ಹೋಗಿ ಚೇತನ್ಗೆ ಪ್ರಚಾರ ಕ್ಯಾರಿ ಮಾಡೋಣ ಯಾಕಂದ್ರೆ ಎಲ್ಲಾರು ಪೇಪರ್ ಅಂಡ್ ಟಿವಿನಲ್ಲಿ ಪ್ರಚಾರದನ್ನ ಜಾಹೀರಾತು ರೂಪದಲ್ಲಿ ಕ್ಯಾರಿ ಮಾಡ್ತಾರೆ ಕ್ಯಾರಿ ಮಾಡೋಣ ಚೇತನ್ ಕೆಂಪರಾಜು ಕಡೆ ಬಂದು ಆಫೀಸ್ಗೆ ಅದೇ ನಿಮಗೆ ಇಂಟರ್ ಕೊಡ್ಲಿ ಕ್ಯಾರೇಜ್ ಫೀಸ್ ಕೊಟ್ಟು ಮಾಡ್ಲಿ ಆಮೇಲೆ ರಾಜಕೀಯ ಇದೆಯಲ್ಲ ನಾನು ನನ್ನ ಕ್ಷೇತ್ರದ ಜನರ ಮನವನ್ನ ಗೆಲ್ಲಬೇಕು ಹೌದು ಕ್ಷೇತ್ರ ಜನರ ಮನೆ ಬಾಗ್ಲಿಗೆ ಹೋಗಿ ನಿಂತ್ಕೋಬೇಕು ಕ್ಷೇತ್ರದಲ್ಲಿ ನಾನು ಗಟ್ಟಿ ಆಗಿರೋ ಕರೆದ ಟಿಕೆಟ್ ಕೊಡ್ತಾರೆ ನಿಜ ಟಿಕೆಟ್ ಕಾಕ್ ಫೈಟ್ ಮಾಡೋದಲ್ಲ ಗೆಲ್ಲಕ್ ಫೈಟ್ ಮಾಡಬೇಕು ನಿಜ ಹಾ ಅದೇ ಮಾತಾಡಿದ್ವಿ ಆಮೇಲೆ ನಮ್ಮ ಆಗ್ತಿಲ್ಲ ಕೊಡ್ತಿಲ್ಲ ಮಾಡ್ತಿಲ್ಲ ಯಾವ ನಿರ್ಲಿ ಇಲ್ದೆ ಹೋಗ್ಲಿ ಗೆತ್ಕ ಕೆಪಾಸಿಟಿ ರಾಜಕಾರಣ ಮಾಡ್ತಾರೆ ಮಾಡುವ ಕಲೆ ಗೊತ್ತವ್ರಿಗೆ ದತ್ತ ಟಿಕೆಟ್ ಕಾಂಗ್ರೆಸ್ ಅಲ್ಲಿ ದತ್ತ ಅವ್ರಿಗೂ ಅಲ್ಲಂದ್ರೆ ಕನ್ಫ್ಯೂಷನ್ ಟಿಕೆಟ್ ಘೋಷಣೆ ಆಗೋರು ಕೂಡ ಗ್ಯಾರಂಟಿ ಏನಿಲ್ಲ ಇಲ್ಲಿ ನಿಜ ಜೆ ಡಿ ಎಸ್ ಈ ಹಿಂದಿನಷ್ಟು ಶಕ್ತಿಯುತವಾಗಿ ಏನಿಲ್ಲ ನೀವು ಸೋನಾಲ್ ಗೌಡ ಪ್ರೇಮ್ ಕುಮಾರ್ ಚೇತನ್ ಕೆಂಪರಾಜು ಎಲ್ಲರೂ ಕೇಳ್ತಾವ್ರೆ ನೋಡೋಣ ಬಟ್ ಒಂದಷ್ಟು ರಿವರ್ಕು ಅವು ಇವು ಚರ್ಚೆ ಆದ್ಮೇಲೆ ಈ ಮೂರರಲ್ಲಿ ಚೇತನ್ ಕೆಂಪರಾಜ ಹೆಸರು ಲೀಡಲ್ ಬರುತ್ತೆ ಕೊಡಲೇಬೇಕು ಜೆಡಿಎಸ್ ನಲ್ಲಿ ಅಂತ ಹೇಳಿ ಅದನ್ನ ಡಿಸೈಡ್ ಮಾಡೋದ್ ನೀವ ನಾವಾ ಕುಮಾಣ ಕುಮಾರಣ್ಣ ಅಲ್ಲ ಜನರ ಅಭಿಪ್ರಾಯನೂ ಇದೆ ಇದು ಒಳ್ಳೆ ಕೆಲ್ಸ ಆಯ್ತಲ್ಲ ಚೇತನ್ ಟಿಕೆಟ್ ಶಿಫಾರಸೆ ತುಂಬಾ ಕೆಲಸ ಅಲ್ಲ ಟಿಕೆಟ್ ಕೆ ಶಿಫಾರಸ್ ಮಾಡ್ತೀರಾ ಇಲ್ಲ ಇಲ್ಲ ಅದು ತಪ್ ತಿಳ್ಕೊಂಡ್ ಬಿಡ್ತಾರೆ ಆಮೇಲೆ ಮತ್ತ್ ಸೋನಲ್ ಗೌಡ್ರ್ ಕಡೆ ಅವ್ರು ಬರ್ಬಿಡ್ತಾರೆ ನಮ್ಮ ಗೊತ್ತು ಹೌದು ಯಾರಿಗ್ ಟಿಕೆಟ್ ಕೊಡ್ಬೇಕು ಯಾರಿಗ್ ಟಿಕೆಟ್ ಕೊಡಬಾರ್ದು ಅಂತ ಆಮೇಲೆ ಗೊತ್ತು ಕುಮಾರಸ್ವಾಮಿ ಅವ್ರಿಗೆ ಹೌದು ಕುಮಾರಸ್ವಾಮಿ ಅವರು ಕಡೂರಲ್ಲಿ ಜೆ ಡಿ ಎಸ್ ಸದ್ಯಕ್ಕೆ ಗೆಲ್ಲುವ ವಾತಾವರಣಕ್ಕಿಂತ ಜೆ ಡಿ ಎಸ್ ಬಿಟ್ಟೋದವ್ರನ್ನ ಸೋಲ್ಸದಂಗೆ ಅಂತ ಯೋಚನೆ ಮಾಡಿದವ್ರೆಕ್ಟ್ ಡೈರೆಕ್ಟ್ ಮಾತ್ ಹ್ಮ ಜೆ ಡಿ ಎಸ್ ಇಂದ ಗೆದ್ದಂತ ದತ್ತ ಅವರು ಜೆ ಜೆಡಿಎಸ್ ನ ಬಿಟ್ಟು ಹೋಗೋರಲ್ಲ ಈಗ ದತ್ತ ಅವ್ರನ್ನ ಸೋಲ್ಸಬೇಕಷ್ಟೇ ಕುಮಾರಸ್ವಾಮಿ ಅಲ್ಲ ಪ್ರಜ್ವಾಲು ಪ್ರಜ್ವಲ್ ರೇವಣ್ಣ ಎಲ್ಲಾರು ಸೇರ್ಕೊಂಡ್ರೆ ಪ್ರಜ್ವಲ್ ರೇವಣ್ಣ ಅವ್ರ ತಾಯಿ ಕೆಲಸಕ್ಕೆ ಅವ್ರ ಬೆಳ್ಳಿ ಪ್ರಕಾಶ್ ಒಂದು ಸಾರಿ ಗೆದ್ದ ಮೇಲೆ ಮನುಷ್ಯ ಕ್ಷೇತ್ರ ಹೆಂಗ ಇಟ್ಕೋಬೇಕಂದ್ ನೆಟ್ವರ್ಕ್ ಅಲ್ಲಿ ಇಟ್ಕೊಂಡವ್ರೆ ಅವ್ರ ಒಂದಷ್ಟು ಗೊತ್ತು ಚುನಾವಣಾ ಕಲೆ ಕಲೆಗಾರ ಬೆಳ್ಳಿ ಪ್ರಕಾಶ್ ಕಾಂಗ್ರೆಸ್ ಟಿಕೆಟ್ ಗೊಂದಲ ಜೆಡಿಎಸ್ ಗೊಂದಲ ಹೌದು ಬೆಳ್ಳಿ ಪ್ರಕಾಶ್ ಚಿನ್ನದಂತ ಅವಕಾಶ ಬೆಳ್ಳಿಗೆ ಬಂಗಾರದ ಅವಕಾಶ ಬೆಳ್ಳಿ ಪ್ರಕಾಶ್ಗೆ ಬಂಗಾರದ ಅವಕಾಶ ಕರ್ನಾಟಕ ಟಿವಿಯ ಫೆಬ್ರವರಿ ಫೆಬ್ರವರಿ ಸರ್ವೇ ಬೆಳ್ಳಿ ಪ್ರಕಾಶ್ ಮುನ್ನಡೆ ಇದೆ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಟಿಕೆಟ್ ಅನೌನ್ಸ್ ಆದ ಮೇಲೆ ಬದಲಾಗಬಹುದು ಆದರೂ ಸಹ ಅದೇನೇ ಆಗ್ಲಿ ಚುನಾವಣೆಗೆ ಗೊತ್ತು ಅನ್ನೋ ಸಾಮರ್ಥ್ಯವನ್ನ ಬೆಳ್ಳಿ ಪ್ರಕಾಶ್ ಪ್ರದರ್ಶನ ಮಾಡ್ತಾವ್ರೆ ಬೆಳ್ಳಿ ಪ್ರಕಾಶ್ ಒಂದು ಕಾನ್ಫಿಡೆನ್ಸ್ ಏನ್ ಗೊತ್ತಾ ನಾನು ಯಾರನ್ನೂ ಕಂಡಿಲ್ಲ ಜನಗಳ ನನ್ನ ಜೊತೆ ಅವ್ರೆ ಚುನಾವಣೆ ನಾನು ಮಾಡ್ತೀನಿ ಅಂತ ಅವ್ರಿಗೆ ಎಲ್ಲಿ ಓಟ್ ಬರುತ್ತೆ ಎಲ್ಲಿ ಓಟ್ ಬರಲ್ಲ ಯಾರು ಓಟ್ ಹಾಕ್ತಾರೆ ಯಾರು ಓಟ್ ಹಾಕಿಸ್ತಾರೆ ಅಂತ ಗೊತ್ತು ಆ ನೆಟ್ವರ್ಕ್ ರೆಡಿ ಮಾಡ್ಕೊಂಡವ್ರೆ ಈ ಸಹಕಾರಿ ಸಂಘದಲ್ಲೆಲ್ಲ ಇರ್ತಾರೋಟ್ ತಗೊಳ್ಳೋ ಅವಶ್ಯಕತೆ ಇಲ್ಲ ನನ್ನ ವಿರುದ್ಧ ಯಾರು ಬೇಕಾದ್ರೂ ಮಾತಾಡ್ಲಿ ಅದನ್ನ ನನಗೆ ಪ್ಲಸ್ ನಾನ್ ಎಗನೆಸ್ಟ್ ಮಾತಾಡಲ್ಲ ಎಸ್ ಈಗ ಯೋಗಿ ಏನ್ ಗೊತ್ತ ನನ್ಗೆ ಯಾವ್ದೊಂದು ಆಪರ್ಚುನಿಟಿ ಬೇಕು ಒಂದು ಸೀಟ್ ಅಲ್ಲ ಇದೆ ಅಂತ ತಿಳ್ಕೊಳ್ಳಿ ನಾನ್ ನಿಮ್ಮನ್ ಬೈದು ಸಹಾರಾವ್ ಸರಿ ಇಲ್ಲ ಸರ್ ಯೋಗಿ ಸರಿ ಇಲ್ಲ ಸರ್ ನನ್ಗೆ ಅವಕಾಶ ಕೊಡಿ ಸರ್

ಯು ಪಿ ಎ ಸರ್ಕಾರದ ಅಲ್ಲೇ ಹತ್ತು ವರ್ಷ ಆಯ್ತು ಕಥೆ ಏನ್ ಹೇಳ್ತೀರಿ ತಾವೇನ್ ಸಾಧನೆ ಮಾಡಿ ಗುಡ್ಡೆ ಹಾಕಿದ್ರಿ ಹೇಳಿ ಹೌದು ಜನ ಎಲ್ಲಿವರೆಗೆ ಮತದಾರ ಈ ಪ್ರಶ್ನೆಗಳನ್ನ ಕೇಳಲ್ಲ ಅಲ್ಲಿವರೆಗೆ ರಾಜ್ಯ ದೇಶ ಉದ್ಧಾರ ಆಗಲ್ಲ ನಿಜ ಬೆಳ್ಳಿ ಪ್ರಕಾಶ್ ಕಾನ್ಸೆಪ್ಟ್ ಯಾಕೆ ಗುಡ್ಡ ಅಂದೆ ಅಂದ್ರೆ ನಾನು ಯಾರನ್ನೂ ಬೈದು ದೊಡ್ಡವನಾಗೋ ಅವಶ್ಯಕತೆ ಇಲ್ಲ ಬೆಳ್ಳಿ ಪ್ರಕಾಶ್ ಅವ್ರ ಕೆಪಾಸಿಟಿ ಅನ್ನೋದು ಅವ್ರ ಲೆಕ್ಕಾಚಾರ ಓಕೆ ದತ್ತ ಅವರು ನೋಡಬೇಕು ಟಿಕೆಟ್ ಯಾರಿಗಾಗತ್ತೆ ಕಾಂಗ್ರೆಸ್ ಇಂದ ಜೆಡಿಎಸ್ ಇಂದ ಅಂತ ಬೆಳ್ಳಿ ಪ್ರಕಾಶ್ ಬಹುತೇಕ ಟಿಕೆಟ್ ಫಿಕ್ಸ್ ಬಹುತೇಕ ಅಲ್ಲ ಟಿಕೆಟ್ ಫಿಕ್ಸ್ ಅವರೇ ಯಾರು ಇಲ್ಲ ಕರ್ನಾಟಕ ಟಿವಿ ಫೆಬ್ರವರಿ ಸರ್ವೆಯಲ್ಲಿ ಅಲ್ಲಿ ಕಡೂರ್ನಲ್ಲಿ ಬಿಜೆಪಿ ಮನೆ ಕಾಯ್ದುಕೊಂಡಿದೆ ವೀಕ್ಷಕರೇ ಐದು ವಿಧಾನಸಭಾ ಕ್ಷೇತ್ರ ಚಿಕ್ಕಮಗಳೂರು ಐದು ವಿಧಾನಸಭಾ ಕ್ಷೇತ್ರಗಳಲ್ಲಿ ನಾಲ್ಕರಲ್ಲಿ ಅಂದ್ರೆ ಮೂಡಿಗೆರೆ ಚಿಕ್ಕಮಗಳೂರು ತರೀಕೆರೆ ಕಡೂರಲ್ಲಿ ಬಿಜೆಪಿ ಶೃಂಗೇರಿಯಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಬಿಜೆಪಿ ಮತಗಳನ್ನ ಕಸಿಯುತ್ತಿರುವ ಕಾರಣ ಕಾಂಗ್ರೆಸ್ಗೆ ಬಲ ಬಂದಿದೆ ಗೊತ್ತಿಲ್ಲ ಏನೇನು ಚೇಂಜಸ್ ಆಗ್ಬಹುದು ಯಾವನಿಗೆ ಗೊತ್ತು ಟಿಕೆಟ್ ಸಂಜೆ ಐದು ಗಂಟೆವರೆಗೂ ಇದೇ ಜೋಶಿದ್ರೆ ಮಾತ್ರ ವೋಟಿಂಗ್ ಹಾಕ ಡೇಟ್ ಜೋಶಲ್ ಇದ್ರೆ ಯಾಕಂದ್ರೆ ಎಷ್ಟೋ ಚುನಾವಣೆಗಳು ಇಂದಿನ ಸೆಟ್ಲ್ ಆಗ್ಬಿಡ್ತವೆ ಹೌದು ಹಾಗಾಗಿ ಈಗ ಮಧ್ಯ ಕರ್ನಾಟಕದ ಜಿಲ್ಲೆಗಳು ನೋಡಿದ್ವಿ ಚಿತ್ರದುರ್ಗ ದಾವಣಗೆರೆ ಶಿವಮೊಗ್ಗ ಚಿಕ್ಕಮಗಳೂರು ಇಪ್ಪತ್ತೈದು ವಿಧಾನಸಭಾ ಕ್ಷೇತ್ರ ಬರುತ್ತೆ ಇಪ್ಪತ್ತೈದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಕರ್ನಾಟಕ ಟಿವಿ ಫೆಬ್ರವರಿ ಸರ್ವೆ ಪ್ರಕಾರ ದುರ್ಗದಲ್ಲಿ ನಾ ಚಿತ್ರದುರ್ಗದಲ್ಲಿ ನಾಲ್ಕು ಬಿಜೆಪಿ ಒಂದು ಕಾಂಗ್ರೆಸ್ ಒಂದು ಜೆಡಿಎಸ್ಸು ದಾವಣಗೆರೆ ಏಳು ಕ್ಷೇತ್ರದಲ್ಲಿ ನಾಲ್ಕು ಬಿಜೆಪಿ ಎರಡು ಕಾಂಗ್ರೆಸ್ ಒಂದು ಜೆಡಿಎಸ್ ಶಿವಮೊಗ್ಗ ಜಿಲ್ಲೆಯ ಏಳು ಕ್ಷೇತ್ರದಲ್ಲಿ ಐದು ಬಿಜೆಪಿ ಕಾಂಗ್ರೆಸ್ ಒಂದು ಇಲ್ಲ ಎರಡು ಜೆ ಡಿ ಅಂಡ್ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಐದು ಕ್ಷೇತ್ರದಲ್ಲಿ ನಾಲ್ಕು ಬಿಜೆಪಿ ಒಂದಲ್ಲಿ ಕಾಂಗ್ರೆಸ್ ಈ ಮೂಲಕ ಮಧ್ಯ ಕರ್ನಾಟಕ ಭಾಗದ ಇಪ್ಪತ್ತೈದು ಕ್ಷೇತ್ರಗಳಲ್ಲಿ ಇಪ್ಪತ್ತೈದರಲ್ಲಿ ಹದಿನೇಳು ಬಿಜೆಪಿ ಹಾಗೆ ನಾಲ್ಕರಲ್ಲಿ ಕಾಂಗ್ರೆಸ್ ನಾಲ್ಕರಲ್ಲಿ ಜೆಡಿಎಸ್ ಮುನ್ನಡೆಯನ್ನ ಫೆಬ್ರವರಿ ಸರ್ವೆಯಲ್ಲಿ ಕಾಯ್ದುಕೊಂಡಿದೆ ಟ್ರೆಂಡ್ ಇದಷ್ಟೇ ಚೇಂಜಸ್ ಆಗ್ತಿರುತ್ತೆ ಬಟ್ ಏನು ಅಂತಂದ್ರೆ ಈ ಪೂರಕ ಟಿಕೆಟ್ ಘೋಷಣೆಯಾದ ಮೇಲೆ ಏನ್ ಟ್ರೆಂಡ್ ಸಿಗುತ್ತಲ್ಲ ಬಹುತೇಕ ಪ್ಲಸ್ ಆರ್ ಮೈನಸ್ ಫೈವ್ ಸೀಟ್ಸ್ ಆಲ್ ಓವರ್ ಇದು ಇದು ಸಿಗುತ್ತೆ ಅಕ್ಯುರೇಟ್ ಯಾಕೆಂದ್ರೆ ಟ್ರೆಂಡ್ ಕೂಡ ಅದತ್ತಾನೆ ಜನ ವಾತಾವರಣಕ್ಕೆ ತಕ್ಕಂಗೆ ಚೇಂಜ್ ಆಗ್ತಿರ್ತಾರೆ ಈ ನೋಡಿ ಬೆಳವಣಿಗೆಗಳ ಮೇಲೆ ಡಿಪೆಂಡ್ ಆಗುತ್ತೆ ಯಾವ ಥರ ನಡೆಯುತ್ತೆ ಅಂತ ಹೌದು ಬಟ್ ಚುನಾವಣೆಯನ್ನು ಯಾರು ಕೈ ಚಲಲ್ಲ ತುಂಬ ಸೀರಿಯಸ್ ಆಗಿ ಮಾಡ್ತಾ ಇದ್ರೆ ನೋಡ್ಬೇಕೇನಾಗತ್ತೆ ಅಂತ